ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ತಿಳಿಸ್ಕೊಡ್ತಾ ಇರುವಂತಹ ಹುದ್ದೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ಬರ್ತಕ್ಕಂತಹ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಲ್ಲಿ ನೇಮಕಾತಿ ನಡೀತಾ ಇದೆ. ಈ ನೇಮಕಾತಿಯ ಜಿಜಲದ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇರಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ಕರೆದಿರುವಂತಹ ಹುದ್ದೆ ನಾವಿಕ, ಜನರಲ್ ಡ್ಯೂಟಿ, ಎಜುಕೇಶನಲ್ ಕ್ವಾಲಿಫಿಕೇಶನ್ನು 12th ಕೇಳಿದ್ದಾರೆ. ಮಿನಿಮಮ್ 50% ಆದರೂ ಆಗಿರಬೇಕು. ಇನ್ನು ಕಟ್ ಆಫ್ನ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗಳಿಗೆ 5% ರಿಲ್ಯಾಕ್ಸೇಷನ್ ಅನ್ನು ನೀಡಿದ್ದಾರೆ. ಇನ್ನು ವಯೋಮಿತಿ 18 ವರ್ಷ, ಮಿನಿಮಮ್ ಮ್ಯಾಕ್ಸಿಮಮ್ 22 ವರ್ಷ ಆಗಿರಬೇಕು. ಏಜ್ ಲಿಮಿಟ್ ಅಲ್ಲಿ ಕೂಡ ರಿಲ್ಯಾಕ್ಸೇಷನ್ ಅನ್ನ ನಾವು ನೋಡಬಹುದು. ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ ರೀತಿಯಾಗಿ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷದ ಒಂದು ರಿಲ್ಯಾಕ್ಸೇಷನ್ ಅನ್ನ ನಾವು ನೋಡಬಹುದು. ಇನ್ನು ಪೇ ಸ್ಕೇಲ್ ನೋಡೋದಾದ್ರೆ ಪ್ರತಿ ತಿಂಗಳಿಗೆ 21,700 ನೀಡಲಾಗುತ್ತೆ. ಇದು ಬೇಸಿಕ್. ಇದರ ಜೊತೆಯಾಗಿ ಡಿ ಎನ್ನು ಕೂಡ ನೀಡಲಾಗುತ್ತೆ. ಇನ್ನು ವೇಕೆನ್ಸಿಗಳನ್ನು ನೋಡೋಣ. ವೇಕೆನ್ಸಿಗಳು ಈ ರೀತಿಯಾಗಿದ್ದಾವೆ. ಯು ಆರ್ ಅಲ್ಲಿ 113, ಇ ಡಬ್ಲ್ಯೂ ಎಸ್ ಅಲ್ಲಿ 26, ಒ ಬಿ ಸಿಯಲ್ಲಿ 75, ಎಸ್ ಟಿಯಲ್ಲಿ 13, ಎಸ್ ಸಿಯಲ್ಲಿ 33. ಟೋಟಲ್ ಬಂದ್ಬಿಟ್ಟು 260 ವೇಕೆನ್ಸಿಗಳು ನೋಡಬಹುದು. ಸೊ ಈ ನೇಮಕಾತಿಯಲ್ಲಿ ಪ್ರಮೋಷನ್ ನಾವಿಕೆಯಿಂದ ಹಿಡಿದ್ಬಿಟ್ಟು ಪ್ರಧಾನ ಅಧಿಕಾರಿವರೆಗೂ ನಿಮಗೆ ಪ್ರಮೋಷನ್ ಸಿಗುವ ಸಾಧ್ಯತೆಗಳಿರುತ್ತೆ. ಪ್ರಧಾನ ಅಧಿಕಾರಿಯವರಿಗೆ ಪೇ ಸ್ಕೇಲು 47,600 ಇರುತ್ತೆ. ಅದರ ಜೊತೆಯಾಗಿ ಡಿ ಎನ್ನು ನೀಡಲಾಗುತ್ತೆ. ಅಪ್ಲಿಕೇಶನ್ ನ ಹಾಕ್ಲಿಕ್ಕೆ ಪ್ರಾರಂಭವಾಗುವಂತ ದಿನಾಂಕ ಬಂದ್ಬಿಟ್ಟು 26 ಜನವರಿಯಿಂದ 2 ಫೆಬ್ರವರಿ 2020 ಕಾಲಾವಕಾಶ ನೀಡಲಾಗಿದ್ದು ಇದು ಆನ್ಲೈನ್ ಮೋಡ್ ಆಗಿರುತ್ತೆ. www.joinindiancoastguard.gov.in ಹೋಗ್ಬಿಟ್ಟು ಅಪ್ಲಿಕೇಶನ್ ಅನ್ನ ತುಂಬೇಕಾಗತ್ತೆ. ಸೊ ಎಲ್ಲ ಡೀಟೇಲ್ಗಳು ನಿಮ್ಮ ಸರ್ಟಿಫಿಕೇಟ್ಸ್ ಅಲ್ಲಿ ಏನಿದ್ದಾವೋ ಅವುಗಳನ್ನ ನೋಡ್ಬಿಟ್ಟು ಸರಿಯಾಗಿ ತುಂಬೇಕಾಗತ್ತೆ. ಇಮೇಲ್ ಐ ಡಿ ಮತ್ತೆ ಮೊಬೈಲ್ ನಂಬರ್ಗಳನ್ನ ಕಡ್ಡಾಯವಾಗಿ ಇಲ್ಲಿ ನೀಡಬೇಕು. ಯಾಕಂದ್ರೆ ಎಲ್ಲ ಪ್ರೊಸೆಸ್ಗಳು ನಿಮ್ದು ಇಮೇಲ್ ಐ ಡಿ ಮೂಲಕ ನಡೆಯುತ್ತೆ. ಯಾವುದೇ ನೋಟಿಫಿಕೇಶನ್ ಕಳಿಸ್ಬೇಕಾದ್ರೆ ಮೇಲ್ ಮಾಡ್ತಾರೆ. ಹಾಗಾಗಿ ವ್ಯಾಲಿಡ್ ಆದಂತಹ ಇಮೇಲ್ ಐ ಡಿ ಮತ್ತೆ ಮೊಬೈಲ್ ನಂಬರ್ನ ನೀಡೋದು ಇಲ್ಲಿ ಮ್ಯಾಂಡೇಟರಿ ಆಗಿರುತ್ತೆ. ಪರೀಕ್ಷಾ ಕೇಂದ್ರಗಳನ್ನು ಆಯ್ಕೆ ಮಾಡುವ ಅವಕಾಶ ಇಲ್ಲಿರುತ್ತೆ. ಒಂದೇ ಒಂದು ಸೆಂಟರ್ನನ್ನು ನೀವು ಚೂಸ್ ಮಾಡಬಹುದು ಅಥವಾ ಒಂದಕ್ಕಿಂತ ಹೆಚ್ಚು ಸೆಂಟರ್ಗಳನ್ನು ನೀವು ಚೂಸ್ ಮಾಡಬಹುದು. ಅವುಗಳನ್ನು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಚೂಸ್ ಮಾಡಿ ಇಡಬೇಕಾಗತ್ತೆ. ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಫೋಟೋಗ್ರಾಫು, ಅವರು ರೀಸೆಂಟಾಗಿ ತೆಗೆಸ್ಕೊಂಡಿರುವಂಥ ಫೋಟೋಗ್ರಾಫು ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇವುಗಳು ಜೆ ಪಿ ಜಿ ಫಾರ್ಮೆಟಲ್ಲಿ ಅವರು ಕೇಳಿದ್ದಾರೆ. ಇವುಗಳ ಸೈಜ್ ಬಂದುಬಿಟ್ಟು ಫೋಟೋದು ಸೈಜು 10 KB KB ಒಳಗಡೆ ಇರಬೇಕು. ಅದೇ ರೀತಿಯಾಗಿ ಸಿಗ್ನೇಚರ್ ಕೂಡ 10 ರಿಂದ 30 KB ಒಳಗಡೆ ಇವರು ಕಾಯ್ದಿರಿಸಲಾಗಿದೆ. ಸೊ ಅವುಗಳನ್ನು ನೋಡ್ಕೊಂಡ್ಬಿಟ್ಟು ಆ ಮೆಮೊರಿ ತಕ್ಕ ಹಾಗೆ ಸ್ಕ್ಯಾನ್ ಮಾಡಿ ತೆಗೆದಿಟ್ಕೊಳ್ಳಿ. ಅಂದರೆ ಅಪ್ಲೋಡ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಂಡ್ಬಿಡಿ. ಅದೇ ರೀತಿಯಾಗಿ ಎಕ್ಸಾಮಿನೇಷನ್ಗೋಸ್ಕರ ಅಡ್ಮಿಟ್ ಕಾರ್ಡ್ಗಳನ್ನು ಕೂಡ ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ. ಅಡ್ಮಿಟ್ ಕಾರ್ಡ್ಗಳು 15 ರಿಂದ 22 ಫೆಬ್ರವರಿ 2020 ಒಳಗಾಗಿ ವೆಬ್ಸೈಟಲ್ಲಿ ನೀಡಲಾಗುತ್ತೆ. ಹಾಗಾಗಿ ನೀವು ಆನ್ಲೈನ್ ಮೂಲಕ ಹೋಗ್ಬಿಟ್ಟು ಅಲ್ಲಿ ನಿಮ್ಮದು ಅಡ್ಮಿಟ್ ಕಾರ್ಡನ್ನು ತೆಗೆದಿಟ್ಕೊಳ್ಳಿ. ಅಂದರೆ ಎಕ್ಸಾಮಿನೇಷನ್ ಹಾಲ್ಗೆ ನೀವು ಹೋಗಬೇಕಾದ್ರೆ ತೆಗೆದುಕೊಂಡು ಹೋಗಬೇಕು. ಇನ್ನು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡಿದ ಸಂದರ್ಭದಲ್ಲಿ ಅವುಗಳ 3 ಕಾಪಿಗಳನ್ನು ನೀವು ತೆಗೆದಿಟ್ಕೊಳ್ಳಿ. ಯಾಕಂದರೆ ಎಕ್ಸಾಮಿಗೆ ಹೋಗುವಂಥ ಸಂದರ್ಭದಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ನಿಮಗೆ ಅಲೋವ್ ಮಾಡೋದಿಲ್ಲ. ಸೊ ಈ 3 ಕಾಪಿಗಳ ಜೊತೆಯಾಗಿ ನಿಮ್ಮದು ರೀಸೆಂಟಾಗಿ ತೆಗೆಸ್ಕೊಂಡಿರುವಂತಹ ಕಲರ್ ಫೋಟೋಗಳನ್ನು, ಅದೇ ರೀತಿಯಾಗಿ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕು. ಅವು ಡಾಕ್ಯುಮೆಂಟ್ಸ್ಗಳು ಈ ರೀತಿಯಾಗಿದ್ದಾವೆ. ಇವು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು. ಅದ್ರ ಜೊತೆ ಅಪ್ಲಿಕೇಶನ್ ಕೂಡ ನೀವು ಒಯ್ಯಬೇಕಾಗತ್ತೆ. ಡಾಕ್ಯುಮೆಂಟ್ಸ್ಗಳು ಅಟೆಸ್ಟೆಡ್ ಮಾಡಿಸ್ಕೊಂಡಿರಬೇಕು. ಯಾವ್ಯಾವ ಅಂದರೆ 10th ಸರ್ಟಿಫಿಕೇಟು, 12th ಸರ್ಟಿಫಿಕೇಟ್ಸು, ಕಾಸ್ಟ್ ಸರ್ಟಿಫಿಕೇಟ್ಸು, ಈ ರೀತಿಯಾಗಿ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ತೆಗೆದುಕೊಂಡು ಹೋಗಬೇಕು. ಅವುಗಳು ವೆರಿಫೈ ಆದಮೇಲೆ ಎಕ್ಸಾಮಿನೇಷನ್ಗೆ ನಿಮಗೆ ಅಲೋವ್ ಮಾಡ್ತಾರೆ. ನೇಮಕಾತಿಯ ವಿಧಾನ ಈ ರೀತಿಯಾಗಿದೆ. ಮೊದಲು ಪರೀಕ್ಷೆಯನ್ನು ನಡೆಸಲಾಗುವುದು. ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳ ಆಧಾರದ ಮೇಲೆ ಫಿಸಿಕಲ್ ಚಾಲೆಂಜ್, ಅಂದರೆ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಒಂದು ಎಕ್ಸಾಮಿನೇಷನ್ ಕೂಡ ನಡೆಸ್ತಾರೆ. ಅಂದರೆ ಮೆಡಿಕಲ್ ಟೆಸ್ಟನ್ನು ಅವರು ತೆಗೆದುಕೊಳ್ತಾರೆ. ಅವು ಫಿಸಿಕಲ್ ಫಿಟ್ನೆಸ್ಗಳು ಈ ರೀತಿಯಾಗಿವೆ. ಒಂದ್ಸರಿ ನೋಡ್ಕೊಂಬಿಡಿ. ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಈ ರೀತಿಯಾಗಿದ್ದಾವೆ. ಹೈಟು 157 cm, ಚೆಸ್ಟು ಮಿನಿಮಮ್ ಎಕ್ಸ್ಪ್ಯಾನ್ಷನು 5 cm. ಇನ್ನು ವೇಟು, ಹೈಟು ಮತ್ತು ಏಜನ್ನು ನೋಡ್ಕೊಂಬಿಟ್ಟು ಪ್ಲಸ್ ಆರ್ ಮೈನಸ್ 10% ಅನ್ನು ಎಕ್ಸೆಪ್ಟ್ ಮಾಡ್ಕೊತಾರೆ. ಇನ್ನು ಐಸೈಟು 6x6 ಅನ್ನು ಕೇಳಿದ್ದಾರೆ. ಐ
ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಟ್ರೈನಿಂಗ್ ಅನ್ನು ನೀಡಲಾಗುವುದು. ಟ್ರೈನಿಂಗ್ ಸಮಯದಲ್ಲಿ ಪರ್ಫಾರ್ಮೆನ್ಸ್ ಸರಿಯಾಗಿದ್ದರೆ ನೇಮಕಾತಿಯನ್ನ ಕನ್ಫರ್ಮ್ ಮಾಡಲಾಗುವುದು, ಇಲ್ಲ ಅಂದರೆ ಅನ್ಸುಟೇಬಲ್ ಅಂತ ಅವರು ಕನ್ಸಿಡರ್ ಮಾಡ್ಕೊತಾರೆ. ಇನ್ನು ಟ್ರಾವೆಲಿಂಗ್ ಎಕ್ಸ್ಪೆನ್ಸನ್ನು ಕೂಡ ರಿಎಂಬರ್ಸ್ ಮಾಡ್ತಾರೆ, ಸ್ಪೆಷಲಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗಳಿಗೆ. ಸೊ ಅವರು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿ ಕೆಲಸ ಮಾಡಬಾರ್ದು. ಸೊ ಅಂಥ ಕ್ಯಾಂಡಿಡೇಟ್ಸ್ಗಳಿಗೆ, ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗಳಿಗೆ ಟ್ರಾವೆಲ್ ಎಕ್ಸ್ಪೆನ್ಸನ್ನು ರಿಎಂಬರ್ಸ್ಮೆಂಟ್ ಮಾಡ್ತಾರೆ, ಅಂದರೆ ಆ ಅಮೌಂಟನ್ನು ಮರಳಿ ನೀಡಲಾಗುತ್ತೆ. ಅಪ್ಲಿಕೇಶನ್ ಹಾಕಲಿಕ್ಕೆ 2 ಫೆಬ್ರವರಿ 2020 ಕೊನೆ ದಿನಾಂಕ ಆಗಿದ್ದು, ಆದಷ್ಟು ಬೇಗ ಅಪ್ಲಿಕೇಶನನ್ನು ಹಾಕಿ, ಹಾಗಂದರೆ ಸರ್ವರ್ ಪ್ರಾಬ್ಲಮ್ಸ್ ಯಾವುದೂ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಇದು ಈ ನೇಮಕಾತಿಯ ಕುರಿತಾದಂಥ ಡೀಟೇಲ್ ಆದ ಮಾಹಿತಿ. ಈ ವಿಡಿಯೋದನ್ನು ಸರಿಯಾಗಿ ತಿಳ್ಕೊಂಬಿಟ್ಟು ಅರ್ಹರಾಗಿದ್ದರೆ ಅಪ್ಲಿಕೇಶನನ್ನು ಹಾಕಿ, ಇಲ್ಲಾಂದರೆ ನಿಮ್ಗೆ ತಿಳಿದಿರೋರು ಯಾರು ಇದ್ದರೆ ಅವ್ರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿಬಿಟ್ಟು ಅವ್ರಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಹೇಳಿ. ಸೊ ಈ ನೋಟಿಫಿಕೇಶನನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇವೆ, ಸರಿಯಾಗಿ ಓದ್ಕೊಂಬಿಟ್ಟು ಅಪ್ಲಿಕೇಶನನ್ನು ಹಾಕಿ. ಥ್ಯಾಂಕ್ ಯು.